ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 136ನೇ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ರೂಪದರ್ಶಿ ಭಾಗ 15. ನಿನ್ನೆ ಆರ್ನೆಸ್ಟು ಅಜ್ಜಿಯನ್ನು ಕಳೆದುಕೊಂಡ ನಂತರ ಜಿಯೋವನಿ ಅವರ ಮನೆಗೆ ಹೋಗಿ ಅಲ್ಲಿ ಪಟ್ಟ ಸಂಕಟ ದುಃಖ ಅಜ್ಜಿಯನ್ನು ಕಳೆದುಕೊಂಡ ನೋವು ಇದನ್ನೆಲ್ಲ ನೋಡಿದ್ವಿ. ಈಗ ಮುಂದಿನ ಭಾಗ. ಎಲ್ಲರಿಗೂ ನಮಸ್ಕಾರ. ಬಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ. ಮಾರನೆಯ ದಿನ ಬಾಂಬೆಯನ್ನು ನೋಡಲು ಹೋದೆ. ಗಾರ್ಡಿಯಾರ್ ಅವರು ಕೊಟ್ಟಿದ್ದ ಚಿನ್ನದ ನಾಣ್ಯವನ್ನು ಮುರಿಸಿ ಸ್ವಲ್ಪ ಹಣ್ಣು ಧಾನ್ಯಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಿಕೊಟ್ಟೆ. ಬಾಂಬೆಯ ತಾಯಿಯದನ್ನು ತೆಗೆದುಕೊಂಡು, ಆರ್ನೆಸ್ಟ್, ಇನ್ನು ಮೇಲೆ ಹೀಗೆಲ್ಲ ತರಬಾರದಪ್ಪ. ಈಗ ನಾವು ನಿನ್ನಿಂದ ತೆಗೆದುಕೊಳ್ಳಬಾರದು. ನೀನಿರುವುದು ದೊಡ್ಡ ಸಾಹುಕಾರರ ಮನೆಯಲ್ಲಿ. ಇನ್ನು ಮೇಲೆ ನೀನು ಏನು ತಂದರೂ ಅಲ್ಲಿಂದಲೇ ತಂದು ಕೊಡುತ್ತಿರುವೆ ಎಂದು ಜನ ಆಡಿಕೊಳ್ಳಬಹುದು. ಮುಂದಕ್ಕೆ ಇದರಿಂದ ನಿನಗೆ ತೊಂದರೆಯಾಗಿ ಒಳಗಾಗಬಾರದಷ್ಟೇ. ನೀನು ಬರುವಾಗ ನಮಗಾಗಿ ಏನನ್ನು ತರಬೇಡ. ಹಣ ನಿನ್ನಿಗೆ ಎಲ್ಲಿಂದ ಬರುತ್ತದೆ? ನಮ್ಮನ್ನು ಮರೆಯದೆ ಆಗಾಗ ಬಂದು ನೋಡುತ್ತಿರು. ಬಾಂಬಿ ದಿನಕ್ಕೆ 100 ಸಲ ನಿನ್ನನ್ನು ನೆನೆಯುತ್ತಾಳೆ. ನಿನ್ನ ಅಜ್ಜಿಗಾಗಿ ನಮ್ಮ ದುಃಖ ಇನ್ನೂ ಆರಿಲ್ಲ, ಆರ್ನೆಸ್ಟ್ ಎಂದಳು. ಅಲ್ಲಿ ಎಲ್ಲವೂ ಸುಖವಾಗಿದೆಯೇ? ಮನೆಯವರೆಲ್ಲ ನಿನ್ನ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳುತ್ತಾರೆ ಎಂಬ ಪ್ರಶ್ನೆಯೂ ಎದ್ದಿತು. ನಾನು ಒಂದೇ ಮಾತಿನಲ್ಲಿ, ಆದಷ್ಟು ನಾನು ಹೊಂದಿಕೊಂಡು ಹೋಗಬೇಕಲ್ಲವೇ, ಕ್ರಮೇಣ ಸರಿ ಹೋಗಬಹುದು ಎಂದು ಬಿಟ್ಟೆ. ಅಲ್ಲಿಂದ ನಾನು ಲಿಸ್ಸಾ ತಾಯಿಯ ಮನೆಗೆ ಹೋದೆ. ನನ್ನ ಮನೆಯನ್ನು ಬಳಸಿ ಹೋಗುವಾಗ ನೆಲದ ಋಣ ದಾರುಣ ವ್ಯಥೆಯನ್ನು ಉಂಟು ಮಾಡಿತು. ಬೀಗ ಹಾಕಿದ್ದ ಆ ಮನೆ ಆಗ ಏನೋ ಒಂದು ವಿಕಾರವಾಗಿ ಪೀಡೆ ಬಡಿದಂತೆ ನನ್ನ ಕಣ್ಣಿಗೆ ಕಂಡಿತು. ಒಂದೆರಡು ನಿಮಿಷ ಕಾಲ ಅಲ್ಲಿಯೇ ನಿಂತು ಮನೆಯನ್ನು ನೋಡುತ್ತಿದ್ದೆ. ನೋಡಿದಷ್ಟು ಸಂಕಟ ಹೆಚ್ಚಿತು. ಆದ್ದರಿಂದ ಅಲ್ಲಿಂದ ಬೇಗ ಲಿಸ್ಸಾ ತಾಯಿಯ ಮನೆಗೆ ಹೋದೆ. ನನ್ನೆಟ್ಟಿ ಮನೆಯಲ್ಲಿರಲಿಲ್ಲ. ಬಾ ಬಾ ಮಗು ಎಂದು ಲಿಸ್ಸಾ ತಾಯಿ ಆದರದಿಂದ ಕರೆದಳು. ತಲೆ ದಡವಿ ಹತ್ತಿರ ಕೂಡಿಸಿಕೊಂಡು ತಿನ್ನಲು ಒಂದು ತಟ್ಟೆಯಲ್ಲಿ ಬಿಸ್ಕತ್, ಕೇಕು ಇವುಗಳನ್ನು ತಂದಿಟ್ಟು ಒಂದು ಬಟ್ಟಲು ಹಾಲನ್ನು ಕೊಟ್ಟು, ಮಗು ಆರ್ನೆಸ್ಟ್, ನೀನಲ್ಲಿ ಸೌಖ್ಯವಾಗಿದ್ದೀಯಾ? ಅಜ್ಜಿ ಸತ್ತ ಮೇಲೆ ಅರ್ಧವಾಗಿ ಹೋಗಿರುವೆಯಲ್ಲ. ನಿನಗೆ ಅಲ್ಲಿ ಏನು ತೊಂದರೆ ಇಲ್ಲವಷ್ಟೇ. ನನಗೂ ನಮ್ಮ ಮನೆಯವರಿಗೂ ಈ 3 ದಿನಗಳಿಂದ ನಿನ್ನ ಯೋಚನೆಯೇ ಆಗಿದೆ ಎಂದಳು. ನನ್ನ ಕಷ್ಟ ಆಗ ಹೇಳಿಕೊಳ್ಳಬೇಕೆಂಬ ಮನಸ್ಸು, ಆದರೂ ಲೌಕಿಕದಿಂದ ಸುಮ್ಮನಿದ್ದು ಬಿಟ್ಟೆ. ಲಿಸ್ಸಾ ತಾಯಿ, ಮಗು, ನಿನ್ನ ಮನಸ್ಸು ಮುಚ್ಚಿಡುತ್ತಿರುವುದನ್ನು ನಿನ್ನ ಮುಖಭಾವ ಹೇಳುತ್ತಿದೆ. ಚಿಂತೆ ಇಲ್ಲ, ನೀನು ಬಂದದ್ದು ಬಹು ಸಂತೋಷ. ಈ ಸಂತೋಷವನ್ನಾದರೂ ನಮಗೆ ಆಗಾಗ ಕೊಡುತ್ತಿರು. ಆರ್ನೆಸ್ಟ್, ನಿನಗೆ ತಿಳಿಯದ ಸಂಗತಿಯೊಂದಿರುವುದು. ಕೇಳು, ನಿನ್ನ ಹೆತ್ತ ತಾಯಿಗೆ ಮದುವೆಯಾದ ವರ್ಷವೇ ನಾನು ನನ್ನೆಟ್ಟಿಯವರು ಕೈ ಹಿಡಿದು ಈ ಮನೆಗೆ ಬಂದೆ. ನೀನು ಹುಟ್ಟಿದ 2 ತಿಂಗಳ ನಂತರ ನನಗೂ ಒಂದು ಚೊಚ್ಚಲ ಗಂಡು ಮಗು ಆಯಿತು. ನಾನು ನಿನ್ನ ತಾಯಿಯು ಅಕ್ಕ ತಂಗಿಯರಂತೆ ಅನ್ಯೋನ್ಯವಾಗಿ ಬಹು ಸ್ನೇಹದಿಂದ ಇದ್ದೆವು. ಆರ್ನೆಸ್ಟ್, ನಿನ್ನ ತಾಯಿ ಬಹು ಸುಂದರಿ. ಅವಳ ಹೃದಯ ಇನ್ನೂ ಸುಂದರವಾದದ್ದು. ನಿನ್ನದು ಎರಕ ಹೊಯ್ದ ನಿನ್ನ ತಾಯಿಯ ರೂಪ. ಸ್ವಲ್ಪವೂ ಕಡಿಮೆ ಇಲ್ಲ. 6 ತಿಂಗಳ ನಂತರ ಒಂದು ಕೆಟ್ಟ ಜ್ವರದಲ್ಲಿ ನನ್ನ ಮಗು ತೀರಿಕೊಂಡಿತು. ನನ್ನ ಮಡಿಲು, ನನ್ನ ಹೃದಯವು ಬರಿದಾಯಿತು. ಆಗ ನಿನ್ನನ್ನು ನಿನ್ನ ತಾಯಿಯು ನನ್ನ ಉಡಿಯಲು ತುಂಬಿಸಿಕೊಟ್ಟಳು. ನನ್ನ ಹೃದಯವನ್ನು ತುಂಬಿಸಿಕೊಂಡೆ. ನನ್ನೆದೆಯ ಹಾಲನ್ನು ಕುಡಿದು ನೀನು ಬೆಳೆದೆ. ಆರ್ನೆಸ್ಟ್, ಈಗ ಹೇಳು, ನಾನು ನಿನ್ನ ತಾಯಿಯಲ್ಲವೇ ಎಂದಳು. ನನ್ನನ್ನು ಎದೆಗೆ ಬಿಸಿಯಾಗಿ ಅಪ್ಪಿಕೊಂಡು ತಣಿದಳು. ಆಗ ನನ್ನ ಕೆನ್ನೆಯ ಮೇಲೆ ಆಕೆಯ ಬಿಸಿ ಕಣ್ಣೀರು ತೊಟ್ಟಿಕ್ಕಿತು. ಚಿಕ್ಕಪ್ಪ, ಹೀಗೆ ನನ್ನ ಜೀವನದ ಕಾರ್ಗತ್ತಲಲ್ಲಿ ಆಗಾಗ ಮಿಂಚು ಹೊಳೆದದ್ದು ಉಂಟು. ಒಂದು ಸಲ ಪೂರ್ಣ ಚಂದ್ರೋದಯವಾದದ್ದು ಉಂಟು. ಅದೇ ದಿನ ಅದಕ್ಕೆ ಪೂರ್ಣ ಗ್ರಹಣವೂ ಬಡಿಯಿತು. ಆಮೇಲೆ ಪುನಃ ಕಗ್ಗತ್ತಲೆ ಕವಿಯಿತು. ಆದರೆ ಆ ಕಗ್ಗತ್ತಲೆ ಹಿಂದಿನದಕ್ಕಿಂತ ಹೆಚ್ಚು ಗಾಢವಾಗಿ ಹೆಚ್ಚು ಭೀಕರವಾಗಿಯೂ ಆಯಿತು. ಹೀಗಾಗಿ ನನ್ನ ಜೀವನದಲ್ಲಿ ಇನ್ನು ಮುಂದೆ ಯಾವ ಬೆಳಕು ಕಂಡು ಬರಲಿಲ್ಲ. ಒಂದು ವೇಳೆ ಹಾಗೆ ಕಂಡು ಬರದಿದ್ದರೂ ಅದನ್ನು ನೋಡಿ ಇನ್ನೂ ಹೆಚ್ಚು ಅಂಜುತ್ತಿದ್ದೇನೆ ವಿನಃ ಬೆಳಕನ್ನು ಕಾಣುವ ಆಶೆ ಆನಂದಗಳೇ ನನಗೆ ಬರಲಿಲ್ಲ. ಒಂದು ವೇಳೆ ಬೆಳಕು ನನ್ನೆದುರಿಗೆ ಆಗ ತಾನಾಗಿಯೇ ಬಂದಿದ್ದರೂ ಅದು ಯಾವುದೋ ಇನ್ನೂ ಹೆಚ್ಚಿನ ಮೋಸಕ್ಕೆಂದೇ ಇಂದು ಎಣಿಸುತ್ತಿದ್ದೆ. ಈ ನನ್ನ ರೋಗಕ್ಕೆ ಪರಿಹಾರವಾಗಲಿ ಕೊನೆಯಾಗಲಿ ಇಲ್ಲವೇ ಇಲ್ಲವಾಗಿ ಹೋಯಿತು. ಇನ್ನು ಮೇಲೆ ಬಾಂಬೆಯ ಮನೆಗೆ ಹೋಗುವುದಾಗಲಿ, ಲಿಸ್ಸಾ ತಾಯಿ ಮನೆಗೆ ಹೋಗುವುದಾಗಲಿ, ಅವರ ದುಃಖಗಳನ್ನು ಹೆಚ್ಚಿಸುವುದಕ್ಕೆ ವಿನಃ ಅವುಗಳನ್ನು ಮರೆಸುವುದಕ್ಕೆ ನನ್ನಿಂದ ಸಾಧ್ಯವಾಗಲಾರದು ಎಂದು ಎಣಿಸಿ ಅಲ್ಲಿಗೆ ಹೋಗುವುದನ್ನು ನಿಲ್ಲಿಸಿದೆ. ಕತ್ತಲೆಯಲ್ಲಿಯೇ ಇದ್ದರೆ ಭೀತಿಯ ರೀತಿಯು ಕ್ರಮೇಣ ಕಡಿಮೆಯಾಗಬಹುದು ಎಂದೆಣಿಸಿ, ಬೆಳಕು ಎಂಬುದು ಕತ್ತಲೆಯ ಇನ್ನೊಂದು ರೂಪ ಎಂದು ನಿರ್ಧಾರಪಟ್ಟುಕೊಂಡರೆ ಕತ್ತಲೆಯೇ ನನಗೆ ಸಹನವಾದೀತೋಗ್ಯನೋ ಎಂದು ಎಣಿಸಿದೆ. ಶಾಲೆಗೆ ಹೋಗಲು ಮೊದಲಿಟ್ಟೆ. ಕಲಿಯುವುದರಲ್ಲಿ ಹೆಚ್ಚು ಆಸಕ್ತಿ ಇಟ್ಟರೆ ಹೆಚ್ಚಿನ ಯೋಚನೆಗಳು ಕಡಿಮೆಯಾಗಬಹುದೆಂದು ಹಂಬಲ ಹುಟ್ಟಿತು. ಜಿಯೋವನಿಯವರು ನನ್ನ ಪೋಷಣೆಗೆ ನನ್ನ ಅಜ್ಜಿ ಮೊದಲೇ ಹೇಳಿದ್ದಳೆಂದು ಊರಿನ ಮುಖಂಡರ ಪಂಚಾಯತರ ಮೂಲಕ ನನ್ನ ಪಿತ್ರಾರ್ಜಿತವಾದ ಮನೆಯನ್ನು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡರು. ಅವರೇ ಖುದ್ದಾಗಿ ಶಾಲೆಗೆ ಬಂದು
ಅಲ್ಲಿ ಪ್ರತಿ ತಿಂಗಳು ಕೊಡಬೇಕಾದ ಹಣವನ್ನು ಆಯಾ ತಿಂಗಳು ಕೊಟ್ಟು ಹೋಗುತ್ತಿದ್ದರು. ಕಾಲಕ್ಕೆ ಸರಿಯಾಗಿ ಶಾಲೆಗೆ ಹೋಗುವುದು, ಶಾಲೆ ಮುಗಿದ ಬಳಿಕ ತೋಟಕ್ಕೆ ಬಂದು ಕೆಲಸ ಮಾಡುವುದು ನನಗೆ ವಾಡಿಕೆಯಾಯಿತು. ಆ ಮನೆಯ ಮಕ್ಕಳು ನನ್ನೊಡನೆ ಆಟಕ್ಕೆ ಬರುತ್ತಿರಲಿಲ್ಲ. ಆದ್ದರಿಂದ ತೋಟ ನನ್ನ ಮನಸ್ಸನ್ನು ಸೆಳೆಯಿತು. ಬಿಡುವಿದ್ದ ಸಮಯದಲ್ಲಿ ತೋಟಗಾರನೊಂದಿಗೆ ಮಾತನಾಡುತ್ತಾ ಸಸಿ ನೆಡುವುದು, ಪಾತಿ ಕಟ್ಟುವುದು, ಗೊಬ್ಬರ ಗೂಡು ಹಾಕುವುದು, ನೀರೆರೆಯುವುದು, ಇವೇ ಮುಂತಾದ ಕೆಲಸಗಳಲ್ಲಿ ತೋಟಗಾರನಿಗೆ ನೆರವಾದೆ. ತೋಟದವ ಒಳ್ಳೆಯವನು. ಅವನು ನನಗೆ ಸಸಿಗಳನ್ನು ನೆಟ್ಟು ಬೆಳೆಸುವ, ಕಾಪಾಡುವ ವಿಧಾನಗಳನ್ನು ಚೆನ್ನಾಗಿ ಹೇಳಿಕೊಟ್ಟ. ಬಿಡುವಿದ್ದಾಗ ಮನೆಯ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದೆ. ನಾನು ಚೆನ್ನಾಗಿ ಕೆಲಸ ಮಾಡುತ್ತೇನೆಂದು ಕ್ರಮಕ್ರಮೇಣ ನನಗೆ ದೊಡ್ಡ ಕೆಲಸಗಳು ನನ್ನ ಪಾಲಿಗೆ ಬಂದವು. ಮನೆಯಲ್ಲಿ ಹಬ್ಬ ದಿನಗಳು, ಔತಣ ದಿನಗಳು, ಇನ್ನೇನಾದರೂ ಹೆಚ್ಚಿಗೆ ಕೆಲಸವಿದ್ದ ದಿನಗಳು ಬಂದರೆ ನನ್ನ ಪಾಲಿಗೆ ಹೆಚ್ಚು ಕೆಲಸ ಬರುತ್ತಿತ್ತು. ಆ ದಿನಗಳಲ್ಲಿ ನಾನು ಶಾಲೆಗೆ ಹೋಗಬೇಕಾದದ್ದು ಇಲ್ಲವೆಂದು ನನಗೆ ಯಜಮಾನಿಯ ಅಪ್ಪಣೆಯಾಗುತ್ತಿತ್ತು. ಈ ಬರಬರುತ್ತಾ ಕೆಲಸಗಳು ಹೆಚ್ಚಾದವು. ನಾನು ಶಾಲೆಗೆ ಹೋಗದ ಇದ್ದ ದಿನಗಳು ಹೆಚ್ಚಾದವು. ನಾನು ಶಾಲೆಗೆ ಕಲಿಯುವುದು ಯಜಮಾನಿಗೆ ಹಿಡಿಸಲಿಲ್ಲ. ನಾನು ಚಿಕ್ಕವನಾದ್ದರಿಂದ ಹೆಚ್ಚು ಕೆಲಸ ಮಾಡುತ್ತಿದ್ದರಿಂದ ಹೆಚ್ಚು ಹಸಿವೆಯೇ ಆಗುತ್ತಿತ್ತು. ಮನೆಯ ಬಾಣಸಿಗರು ಯಜಮಾನಿಯ ಇಚ್ಛೆಯಂತೆ ಇರಲಾಗದಿದ್ದರೆ ಅವರು ಆ ಮನೆಯಲ್ಲಿ ಹೆಚ್ಚು ದಿನ ಬಾಳಲಾಗುತ್ತಿರಲಿಲ್ಲ. ತಿಂಗಳಿಗೆ ಎರಡು ತಿಂಗಳಿಗೆ ಒಬ್ಬ ಹೊಸ ಬಾಣಸಿಗ ಬರುತ್ತಿದ್ದ. ಬಂದ ಬರುತ್ತಿದ್ದ ಇವರಿಗೆ ನನಗೆ ಇಷ್ಟೇ ಬಡಿಸಬೇಕೆಂದು ಹೆಚ್ಚಿನ ಪದಾರ್ಥಗಳನ್ನು ಮನೆಯಲ್ಲಿ ಹಬ್ಬ ಔತಣಾದಿಗಳಿಗೆ ಮಾಡಿದ ಸಿಹಿ ಪದಾರ್ಥಗಳನ್ನು ನನಗಾಗಲಿ ಮನೆಯ ಆಳುಗಳಿಗಾಗಲಿ ಖಂಡಿತ ಬಡಿಸಕೂಡದೆಂದು ಯಜಮಾನಿಯ ಕಟ್ಟಪ್ಪಣೆಯಾಗುತ್ತಿತ್ತು. ನಾನು ಆ ಮನೆಗಾಗಿ ಎಷ್ಟು ವಿಶ್ವಾಸ ಕಲ್ಪಿಸಿಕೊಂಡರು, ಮನೆಗಾಗಿ ಎಷ್ಟು ದುಡಿದರೂ ಮನೆಯ ಯಜಮಾನ ಯಜಮಾನಿಯರ ಹೃದಯದಲ್ಲೇ ಆಗಲಿ, ಅವರ ಮಕ್ಕಳ ಹೃದಯದಲ್ಲೇ ಆಗಲಿ ನನಗೆ ಒಂದು ಕಾಳಿನಷ್ಟು ವಿಶ್ವಾಸ ಉಂಟಾಗಲಿಲ್ಲ. ಅದು ನನ್ನ ದುರಾದೃಷ್ಟ. ಮೊದಮೊದಲು ಮನೆಯವರ ಊಟವೆಲ್ಲ ಆದ ಮೇಲೆ ನನಗೆ ಊಟಕ್ಕೆ ಇಡುತ್ತಿದ್ದರೆ, ಸ್ವಲ್ಪ ದಿನಗಳ ನಂತರ ಮನೆಯ ಆಳುಗಳ ಜೊತೆಗೆ ಊಟಕ್ಕೆ ಇಡುತ್ತಿದ್ದರು. ಅವರೊಡನೆ ಊಟಕ್ಕೆ ಕುಳಿತರೆ ಅವರಿಗೆ ಬಡಿಸುತ್ತಿದ್ದ ಕೆಲವು ಪದಾರ್ಥಗಳನ್ನು ನನಗೂ ಬಡಿಸಬೇಕಾಗಿ ಬರುತ್ತಿದ್ದರಿಂದ ಆ ನೆವ, ಈ ನೆವ, ಪೇಟೆಗೆ ಹೋಗಿ ಬರಬೇಕಾದ ನೆವ, ಇವುಗಳ ಮೇಲೆ ನನ್ನ ಊಟ ಯಾವಾಗಲೂ ಕೊಟ್ಟ ಕೊನೆಯ ಊಟವಾಗುತ್ತಿತ್ತು. ಕಡೆ ಕಡೆಗೆ ಬಡಿಸಿ ಮಿಕ್ಕಿದ್ದು, ಮನೆಯ ಮಕ್ಕಳು ತಿಂದು ಬಿಟ್ಟಿದ್ದು, ಕಚ್ಚಿ ಬಿಸಾಡಿದ್ದು, ಅರ್ಧಂಬರ್ಧ ಹಳಿಸಿದ್ದು, ಸೀಕಲು ನನ್ನ ಪಾಲಿಗೆ ಬಂದವು. ಇದು ಯಜಮಾನಿಯ ಗೂಢ ಅಪ್ಪಣೆಯ ಮೇರೆಗೆಂದು ಬಾಣಸಿಗನೇ ಒಮ್ಮೆ ನನ್ನೊಡನೆ ಹೇಳಿದ. ನನಗೆ ಹಸಿವನ್ನು ತಡೆಯಲಾಗುತ್ತಿರಲಿಲ್ಲ. ಮನೆಯಲ್ಲಿ ಶ್ರಮ ಸಾಧ್ಯವಾದ ಕೆಲಸಗಳನ್ನು ಮಾಡುತ್ತಾ ಹೊಟ್ಟೆಯ ಹಸಿವಿಗೆ ಕೈಕಾಲು ಸೋತು ಕಣ್ಣು ಕತ್ತಲು ಬಂದು ಮೂರ್ಛೆ ಹೋದದ್ದು ಒಂದೆರಡು ಸಲ ಆಯಿತು. ಗಾರ್ಡಿಯಾರವರು ನನ್ನ ಕೈಯಲ್ಲಿಟ್ಟು ಹೋದ ಹಣದಲ್ಲಿ ಹಾಗಾಗಿ ಏನಾದರೂ ಕೊಂಡು ತಿನ್ನುತ್ತಿದ್ದೆ. ಆ ದುಡ್ಡು ಎಂದೋ ಕರಗಿ ಹೋಯಿತು. ಮನೆಯ ಯಜಮಾನರಂತೂ ಈಗ ನನ್ನನ್ನು ಏನು ಎಂದು ಮಾತನಾಡಿಸುತ್ತಲೂ ಇರಲಿಲ್ಲ. ಕಾರಣ ಆ ಮನೆಯ ಯಜಮಾನರು ಅವರಲ್ಲ. ಜಿಯೋವನಿಯವರ ಹಿರಿಯ ಮಗ ನಮಗಿಂತ ಎರಡು ವರ್ಷ ದೊಡ್ಡವನು. ಅವನಿಗೆ ಸ್ವಲ್ಪ ಉಬ್ಬು ಹಲ್ಲು, ಮೆಳ್ಳೆ ಕಣ್ಣು ಇದ್ದು ಮೈ ಬಹು ತೆಳ್ಳಗೆ ಇತ್ತು. ಅವನ ತಾಯಿ ಮಗನಿಗೆ ಬೇಕಾದಷ್ಟು ಪೌಷ್ಟಿಕ ಪದಾರ್ಥ, ಹಾಲಿನಿಂದ ಮಾಡಿದ ಪದಾರ್ಥ ತಿನ್ನಿಸುತ್ತಿದ್ದರೂ ಅವನ ಮೈಮುಖ ಎಲ್ಲವೂ ಯಥಾಸ್ಥಿತಿಯಲ್ಲೇ ಇತ್ತು. ಆ ತಾಯಿಯ ಮಗನಿಗೆ ನನ್ನನ್ನು ಕಂಡರೆ ಹೊಟ್ಟೆ ಉರಿ. ನಾನು ಹೋಗುತ್ತಿದ್ದ ಶಾಲೆಗೆ ಅವನು ಹೋಗುತ್ತಿದ್ದ. ಅವನು ಹೋಗಿ ಬರುತ್ತಿದ್ದುದು ಗಾಡಿಯಲ್ಲಿ. ಒಂದು ದಿನ ಅಕಸ್ಮಾತ್ ನನಗೆ ಮೊಣಕಾಲಿನಲ್ಲಿ ಗಾಯವಾಯಿತು. ನಡೆಯಲು ಕಷ್ಟವಾದ್ದರಿಂದ ಕುಂಟುತ್ತಾ ಶಾಲೆಗೆ ನಡೆದಿದ್ದೆ. ಅರ್ಧ ದಾರಿ ಹೋದ ಮೇಲೆ ಕಾಲು ನೋವು ಹೆಚ್ಚಾಯಿತು. ಆದರೂ ಮೆಲ್ಲ ಕುಂಟುತ್ತಲೇ ಹೋದೆ. ಅವನು ಗಾಡಿಯಲ್ಲಿ ಶಾಲೆಗೆ ಹೋಗುತ್ತಿದ್ದವನು. ನಾನು ಕುಂಟುತ್ತಾ ಹೋಗುತ್ತಿದ್ದುದನ್ನು ಕಂಡರೂ ನನಗೆ ಗಾಡಿಯಲ್ಲಿ ಬಂದು ಕುಳಿತುಕೋ ಎಂದು ಹೇಳಲಿಲ್ಲ. ನನ್ನ ಆರೋಗ್ಯ ಏಕೋ ಏನೋ ದಿನ ಕೆಡುತ್ತಾ ಹೋಯಿತು. ದೇಹ ಕೃಶವಾಯಿತು. ಮನೆಯ ಕೆಲಸ ಹೆಚ್ಚಿ ಪಾಠ ಓದಿಕೊಳ್ಳುವ ಕಾಲವಂತೂ ಇರಲಿ. ಕಡೆ ಕಡೆಗೆ ಶಾಲೆಗೆ ಹೋಗುವುದು ತಪ್ಪಿಯೇ ಹೋಯಿತು. ಬರಬರುತ್ತಾ ಮನೆಯ ಆಳುಗಳಲ್ಲಿ ನಾನು ಒಬ್ಬನಾದೆ. ಕೊನೆ ಕೊನೆಗೆ ಊಟದಲ್ಲೂ ಉಡುಗೆಯಲ್ಲೂ ಅವರಿಗಿಂತ ನಿಕೃಷ್ಟನೂ ಆದೆ. ಒಂದು ದಿನ ಅವರ ಮನೆಯ ಅಲ್ಲಿ ಏನೋ ಔತಣ ಸಮಾರಂಭ. ರಾತ್ರಿ ಎಲ್ಲ ಆಳುಗಳೊಡನೆ ನಾನು ಕೆಲಸ ಮಾಡುತ್ತಿದ್ದೆ. ಮರುದಿನ ಬೆಳಿಗ್ಗೆ ಎಲ್ಲರಿಗೂ ಉಪಹಾರವಾಯಿತು. ಆಗ ಯಾವುದನ್ನೋ ಕೊಂಡು ತರಲು ನನ್ನನ್ನು ಪೇಟೆಗೆ ಕಳುಹಿಸಿದ್ದರು. ನಾನು ಪೇಟೆಯಿಂದ ಬರುವ ವೇಳೆಗೆ ಎಲ್ಲರೂ ಉಪಹಾರ ಮುಗಿಸಿದ್ದರು. ಆ ದಿನ ಮನೆಯಲ್ಲಿ ಹೆಚ್ಚು ಜನರಿದ್ದುದರಿಂದ ಉಪಹಾರ ನನಗಾಗಿ ಸ್ವಲ್ಪವೂ ಮಿಗಲಿಲ್ಲ. ಬಾಣಸಿಗ ನನ್ನನ್ನು ನೋಡಿ, ಎಲ್ಲ ಆಗಿ ಹೋಯಿತು, ಈಗ ನಿನಗೋಸ್ಕರ ಪುನಃ ಮಾಡುವುದಕ್ಕೆ ನನ್ನ ಕೈಯಿಂದ ಆಗದು ಎಂದ. ನಾನು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಕೆಲಸ ಮಾಡಿದ್ದೆ. ಬೆಳಿಗ್ಗೆ ನಿದ್ದೆ ಇಲ್ಲದರಿಂದಲೂ ಹೆಚ್ಚು ಹಸಿವಿನಿಂದಲೂ ಈಗ ನನಗೆ ನಡೆಯುವುದಕ್ಕೂ ತ್ರಾಣವಿರಲಿಲ್ಲ. ಇದರ ಮೇಲೆ ಪುನಃ ಆ ಕೆಲಸ, ಈ ಕೆಲಸ, ನಾಲ್ಕು ಸಲ ಪೇಟೆಗೆ ಹೋಗಿ ಬರುವ ಕೆಲಸ ಎಲ್ಲ ನನ್ನ ಪಾಲಿಗೆ ಬಂತು. ಬಾಣಸಿಗ ನನಗೇನು ಉಪಹಾರ ಮಿಗಲಿಲ್ಲವೆಂದು ಹೇಳಿ ಹೋದಾಗ ನನಗೆ ಆದ ದುಃಖ ಹೇಳತೀರದು. ನಾನು ಬಡತನದಲ್ಲಿ ಹುಟ್ಟಿ ಬೆಳೆದಿದ್ದೇನಾದರೂ ನನ್ನ ಅಜ್ಜಿ ನನ್ನನ್ನು ಒಂದು ದಿವಸವಾದರೂ ಉಪವಾಸ ಬಿಟ್ಟಿರಲಿಲ್ಲ. ಆ ದಿನ ಅಳುವಿನ ಹೊಳೆಯೇ ನನ್ನ ಕಣ್ಣಿನಿಂದ ಹೊರಟಿತು. ನಾನು ದುಃಖ ಬಂದಾಗ ಹೋಗಿ ಅಳುತ್ತಿದ್ದುದು ತೋಟದಲ್ಲಿ ಯಾರೂ ಇಲ್ಲದ ಕಡೆ. ಈಗಲೂ ಅಲ್ಲೇ ಕುಳಿತು ಅಳುತ್ತಿದ್ದೆ. ಅವರ ಮನೆಯ ತೋಟದ ಗಿಡಗಳಲ್ಲಿ ಹಣ್ಣುಗಳು ಇದ್ದವು. ಆದರೆ ಒಂದೇ ಒಂದು ಹಣ್ಣನ್ನಾಗಲಿ ಯಾರು ಗಿಡದಿಂದ ಕೀಳಕೊಡದೆಂದು ಯಜಮಾನಿಯ ಕಟ್ಟಪ್ಪಣೆಯಾಗಿತ್ತು. ಹಣ್ಣು ಬಿಟ್ಟ ಕಾಲದಲ್ಲಿ ತೋಟಕ್ಕೆ ಬಲವಾದ ಕಾವಲು ಇರುತ್ತಿತ್ತು.
ನಾನು ಕುಳಿತಿದ್ದ ಸ್ಥಳಕ್ಕೆ 3 ಅಡಿ ದೂರದಲ್ಲಿ ಮರದ ಕೆಳಗೆ ಒಂದು ದೊಡ್ಡ ಗೋಲಿಯ ಮಾತ್ರ ಗಾತ್ರದ ಆಲಿವ್ ಹಣ್ಣು ಒಂದು ಬಿದ್ದಿತ್ತು. ಆಗ ಆಲಿವ್ ಹಣ್ಣಿನ ಕಾಲವಲ್ಲ, ಎಲ್ಲೋ ಅಪರೂಪಕ್ಕೆ ಒಂದೆರಡು ಹಣ್ಣುಗಳು ಆ ಗಿಡದಲ್ಲಿ ಉಳಿದಿದ್ದವು. ಅಳಿಲೋ ಹಕ್ಕಿಯೋ ಅದನ್ನು ಗಿಡದಲ್ಲಿ ತಿನ್ನುತ್ತಿದ್ದಾಗ ಅದು ಕೆಳಗೆ ಬಿದ್ದಿತ್ತು, ಅರ್ಧ ಕಚ್ಚಿ ಹೋದ ಹಣ್ಣು. ಈಡನ್ ತೋಟದಲ್ಲಿ ಇವಳನ್ನು ಮರಳುಗೊಳಿಸುವುದಕ್ಕಾಗಿ ಸರ್ಪವು ಕೊಟ್ಟ ಸೇಬು ಹಣ್ಣಿನಂತೆ ಈ ಅರ್ಧ ಉಳಿದಿದ್ದ ಆಲಿವ್ ಹಣ್ಣು ನನ್ನನ್ನು ತಿನ್ನುವಂತೆ ಪ್ರೇರೇಪಿಸಿ ಮುಂದಿನ ಘೋರ ಅಪರಾಧಗಳಿಗೆ ನನ್ನನ್ನು ಈಡು ಮಾಡಿತು. ಹಸಿವೆಯನ್ನು ತಡೆಯಲಾರದೆ ಆ ಹಣ್ಣನ್ನು ತೆಗೆದುಕೊಂಡು ಒಂದು ಬಾರಿ ಸ್ವಲ್ಪ ಕಚ್ಚಿದೆ. ಜಿಯೋವನಿಯವರ ಹಿರಿಯ ಮಗ ಅದನ್ನು ಅಕಸ್ಮಾತ್ತಾಗಿ ಕಂಡ. ಆಗ ಅವನು ಕವಣೆಯಿಂದ ಬಣ್ಣದ ಹಕ್ಕಿಯನ್ನು ಹೊಡೆದು ಕೊಂದು ಅದನ್ನು ತನ್ನ ನಾಯಿಗೆ ತಿನ್ನಲು ಕೊಡುತ್ತಿದ್ದ. ನನ್ನನ್ನು ನೋಡಿ, ಏ ಕಳ್ಳ, ಸಿಕ್ಕಿದೆಯಲ್ಲವೇ, ಹಣ್ಣುಗಳನ್ನು ಕದ್ದು ತಿನ್ನುತ್ತಿರುವೆಯಾ? ಯಜಮಾನಿಯವರ ಹತ್ತಿರ ಹೇಳಿ ನಿನ್ನನ್ನು ಮನೆಯಿಂದಲೇ ಓಡಿಸುತ್ತೇನೆ ಎಂದ. ಅವನು ಯಜಮಾನಿಯವರೊಡನೆ ಹೇಳಿ ನಿನ್ನನ್ನು ಮನೆಯಿಂದ ಹೊರಡಿಸುತ್ತೇನೆ ಎಂದು ಮಾತು ನನಗೆ ಯಾತನೆಯನ್ನುಂಟು ಮಾಡಲಿಲ್ಲ. ಅಳಿಲು ಕೂಡ ಕಚ್ಚಿ ಬಹುಶಃ ಚೆನ್ನಾಗಿಲ್ಲವೆಂದು ಬಿಸಾಡಿರಬಹುದಾದ ಎಂಜಲನ್ನು ಸಹ ನಾನು ತಿನ್ನುವುದು ದೈವ ಸಹಿಸಲಿಲ್ಲವೇ ಎಂಬ ಸಂಕಟ ನನ್ನನ್ನು ಉರಿಸಿತು. ನಾನು ಅವನೊಡನೆ, ಅಯ್ಯ, ಈ ಹಣ್ಣನ್ನು ನಾನು ಕೀಳಲಿಲ್ಲ, ಇದು ಹಕ್ಕಿಯೋ ಅಳಿಲೋ ಕಚ್ಚಿ ಕೆಳಗೆ ಬಿಸಾಡಿದುದು. ಇಲ್ಲಿ ನೋಡು, ಅದು ಕಚ್ಚಿ ತಿಂದ ಕಡೆ ಹಣ್ಣು ಒಣಗಿರುವುದನ್ನು, ಇದು ತೀರಾ ಹಣ್ಣಾಗಿಲ್ಲವೆಂದು ಅದು ಬಿಸಾಡಿದೆ. ನಿಮ್ಮ ಗಿಡವನ್ನು ನಾನು ಮುಟ್ಟಲಿಲ್ಲ. ಈ ತೋಟದಲ್ಲಿ 100 ಅಳಿಲುಗಳು ಹಕ್ಕಿಗಳು ಬಂದು ಎಷ್ಟೋ ಹಣ್ಣುಗಳನ್ನು ತಿಂದು ಹಾಕುತ್ತವೆ, ಉದುರಿಸುತ್ತವೆ. ನಾನು ನಿನ್ನೆಯ ದಿನ ಸಂಜೆ ನೀವು ತಿಂದು ತಟ್ಟೆಯಲ್ಲಿ ಬಿಟ್ಟಿದ್ದ 4 ರೊಟ್ಟಿಯ ಚೂರುಗಳನ್ನು ಮಾತ್ರ ತಿಂದಿದ್ದೆ. ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕೆಲಸ ಮಾಡಿದ್ದೇನೆ. ಈ ದಿನ ಬೆಳಿಗ್ಗೆ ನೀವೆಲ್ಲ ಉಪಹಾರ ತೆಗೆದುಕೊಂಡಿದ್ದೀರಿ, ನನಗೆ ಉಪವಾಸ. ಬಾಣಸಿಗ ನನಗೆ ಏನು ಮಿಗಲಿಲ್ಲವೆಂದ. ನನಗೆ ಬಹು ಹಸಿವಾಗಿತ್ತು, ಆದ್ದರಿಂದ ಬಹು ದುಃಖವಾಯಿತು. ನಾನು ಇಲ್ಲಿಗೆ ಬಂದು ಕುಳಿತುಕೊಂಡು ಅಳುತ್ತಿದ್ದೆ. ದೈವ ಕನಿಕರಿಸಿ ನನ್ನ ಮುಂದೆ ಅಳಿಲು ಕಚ್ಚಿ ಬಿಸಾಡಿದ ಈ ಮಾಗದ ಹಣ್ಣನ್ನು ತೋರಿಸಿತು. ಈ ಮಾಗದ ಹಣ್ಣನ್ನು ಇದನ್ನು ನಾನು ತೆಗೆದುಕೊಂಡೆ, ಒಂದೇ ಒಂದು ಸಲ ಕಚ್ಚಿಕೊಂಡೆ. ಇದನ್ನು ನೀವು ನೋಡಿ, ನಾನು ಮರದಿಂದ ಹಣ್ಣನ್ನು ಕಿತ್ತು ತಿನ್ನುತ್ತಿದ್ದೇನೆಂದು ಆಕ್ಷೇಪಿಸುತ್ತಿದ್ದೀರಿ. ಸತ್ಯವಲ್ಲದೆ ಸುಳ್ಳು ಹೇಳಲು ನಾನು ಕಲಿತಿಲ್ಲ. ಸುಳ್ಳು ಹೇಳುವುದಕ್ಕಿಂತ ಸಾಯುವುದು ಒಳ್ಳೆಯದು ಎಂದು ನನ್ನ ಅಜ್ಜಿ ಹೇಳಿದ್ದಾಳೆ. ಅಯ್ಯ, ಈ ನಿಮ್ಮ ನಾಯಿ ಸಹ ಈ ಬೆಳಿಗ್ಗೆ ಸಾಕಷ್ಟು ಉಪಹಾರ ಮಾಡಿದೆ. ಆದರೂ ನೀವು ಚಂದದ ಹಕ್ಕಿಗಳನ್ನು ಆಟಕ್ಕಾಗಿ ಕೊಂದು ತಿನ್ನಲು ನಿಮ್ಮ ನಾಯಿಗೆ ಕೊಡುತ್ತಿರುವಿರಿ. ನಾನು ನಿಮ್ಮ ಮನೆಯಲ್ಲಿ ಇಷ್ಟು ಕೆಲಸ ಮಾಡಿದರೂ ನನಗೆ ಒಂದೇ ಒಂದು ದಿನ ಹೊಟ್ಟೆಗೆ ತುಂಬ ಅನ್ನ ಬಿಡಲಿಲ್ಲ, ಮೈ ತುಂಬ ಬಟ್ಟೆ ಕೊಡಲಿಲ್ಲ. ದೈವ ನನ್ನನ್ನು ಹಂಗಿಸಿ ನಿಮ್ಮೆಲ್ಲರ ಕಣ್ಣಿಗೆ ಕಳ್ಳನನ್ನಾಗಿ ಮಾಡುವುದಕ್ಕಾಗಿಯೇ ಈ ಎಂಜಲು ಹಣ್ಣನ್ನು ನನ್ನ ಮುಂದೆ ಎಸೆದಿತ್ತು. ಇದನ್ನು ಇನ್ನು ತಿನ್ನುವುದು ಬೇಡ ಎನ್ನುತ್ತಾ ಆ ಹಣ್ಣನ್ನು ದೂರವಾಗಿ ಮಣ್ಣಿನೊಳಗೆ ಎಸೆದು ಬಿಟ್ಟೆ. ನಾನು ಹಾಗೆ ಎಸೆದುದು ಅವನು ದಿಟ್ಟತನವೆಂದು ಭಾವಿಸಿ ತನ್ನ ಕೈಯಲ್ಲಿದ್ದ ಬೆತ್ತದಿಂದ ನನ್ನನ್ನು ತನ್ನ ಕೈ ಸೋಲುವವರೆಗೆ ಮನ ತಣಿಯುವವರೆಗೂ ಹೊಡೆದ. ನನ್ನ ಮೇಲೆ ಉಗುಳಿ ಒದ್ದು ಹೊರಟು ಹೋದ. ಅವನ ಬೆತ್ತದಿಂದ ಹೊಡೆಯುವಾಗ ಅದರಿಂದ ನನಗೆ ಆದ ನೋವನ್ನು ನಾನು ಇಷ್ಟೇ ಎಂದು ಹೇಳಲಾರೆ. ನನ್ನ ಮುಖದ ಮೇಲೆ, ಹೊಟ್ಟೆಯ ಮೇಲೆ, ಬೆನ್ನಿನ ಮೇಲೆ ಎಲ್ಲ ಕಡೆಯಲ್ಲೂ ಆ ತೆಳ್ಳನೆಯ ಬೆತ್ತದಿಂದ ಹೊಡೆದ. ಮುಖದ ಮೇಲೆ ಹೊಡೆದ ಪೆಟ್ಟಿನಿಂದ ಚರ್ಮ ಕಿತ್ತು ರಕ್ತ ಚೆಲ್ಲಿದ ಮೇಲೆಯೇ ಅವನು ತೃಪ್ತಿಯಾಗಿ ಹೊರಟು ಹೋದ. ಅವನಿಗೆ ಹಾಗೆ ಇದ್ದದ್ದು ನನ್ನ ಮುಖದ ಮೇಲೆ. ನಾನು ಆಗ ಮೂರ್ಛೆ ಬಂದು ನೆಲದ ಮೇಲೆ ಉರುಳಿದೆ. ನನಗೆ ಎಚ್ಚರವಾದಾಗ ನಾನು ತೋಟಗಾರನ ಗುಡಿಸಿಲಲ್ಲಿ ಹುಲ್ಲಿನ ಮೇಲೆ ಮಲಗಿದ್ದೆ. ತೋಟಗಾರ ಆ ಮನೆಯ ಯಜಮಾನನ ಮಗನ ಸಂಗಡ ಬಂದಿದ್ದ. ದೂರದಲ್ಲೇ ನಿಂತು ನಡೆದ ಸಂಗತಿಯನ್ನು ಕಂಡಿದ್ದ, ಕೇಳಿದ್ದ. ಅವನೇ ನನ್ನನ್ನು ತಂದು ಹುಲ್ಲಿನ ಮೇಲೆ ಮಲಗಿಸಿ ಬೆತ್ತದ ಹೊಡೆತದಿಂದ ಆದ ಗಾಯಗಳಿಗೆ ಪ್ರಣಹರಣ ತೈಲವನ್ನು ಲೇಪಿಸಿ ನನ್ನ ಪಕ್ಕದಲ್ಲಿ ಕುಳಿತಿದ್ದ. ತೋಟಗಾರ ನನ್ನ ಸ್ಥಿತಿಯನ್ನು ಚೆನ್ನಾಗಿ ಅರಿತಿದ್ದವ. ನನ್ನ ದುಃಖಗಳನ್ನು ಹಿಂದೆ ಅನೇಕ ವೇಳೆ ಅವನೊಡನೆ ಹೇಳಿಕೊಂಡಿದ್ದೆ. ಬಿಸಿಲೇ ಯಾವಾಗಲೂ ಇರುತ್ತಿದ್ದ ಆ ಮನೆಯಲ್ಲಿ ನೆರಳಿನಂತೆ ಇರುತ್ತಿದ್ದವ ಇವನೊಬ್ಬನೇ. ಅವನು ನನ್ನ ಮನೆಯ ತೋಟವನ್ನು ಇಂದೋ ನಾಳೆಯೋ ಬಿಡುವುದರಲ್ಲಿದ್ದ. ನಾನು ಅವನೊಡನೆ ನನಗೇನಾದರೂ ತಿನ್ನುವುದಕ್ಕೆ ಕೊಡೆಂದು ಬೇಡಿದೆ. ಪಾಪ, ಅವನಲ್ಲಿ ತಿನ್ನುವ ಪದಾರ್ಥವೇನೂ ಇರಲಿಲ್ಲ. ಕುದುರೆಗಳಿಗಾಗಿ ಬೇಯಿಸಿಟ್ಟ ಹುರುಳಿ ಕಾಳಿದೆ ಕೊಡಲೆ, ಅದಕ್ಕೆ ಉಪ್ಪು ಬೆರೆಸಿ ನನ್ನ ಹಸಿವು ಅಡಗುವಷ್ಟು ತಿಂದೆ. ನೀರು ಕುಡಿದೆ. ಬೆತ್ತದಿಂದ ಬಿದ್ದ ಪೆಟ್ಟುಗಳ ಉರಿ ನೋವು ಎರಡು ಬಲು ಹೆಚ್ಚಾಗಿತ್ತು. ಮುಖದ ಮೇಲೆ ಬಿದ್ದ ಏಟು ನನ್ನ ಕೆನ್ನೆಯ ಚರ್ಮವನ್ನು ಗಲ್ಲದ ಚರ್ಮವನ್ನು ಕಿತ್ತು ವ್ರಣ ಮಾಡಿತ್ತು. ತೋಟಗಾರನು ಕುದುರೆಗೆ ಗಾಯವಾದಾಗ ಬಳಿಯುತ್ತಿದ್ದ ಎಣ್ಣೆಯನ್ನೇ ನನ್ನ ಗಾಯಕ್ಕೂ ಹಚ್ಚಿದ್ದ. ಅವನ ಹೆಂಡತಿ ಸಂಜೆಗೆ ಪಾರೆಡ್ಜ್ ಗಂಜಿ ಮಾಡಿ ಸ್ವಲ್ಪ ಸಕ್ಕರೆ ಬೆರೆಸಿ ನನಗೆ ಹೊಟ್ಟೆ ತುಂಬ ಕುಡಿಯಲು ಕೊಟ್ಟಳು. ಆ ದಿನ ಸಂಜೆಯೆಲ್ಲ ಮಾರನೆಯ ದಿನವೆಲ್ಲ ನೋವಿನಿಂದ ನನಗೆ ಜ್ವರ ಬಂದು ಹೇಳುವುದಕ್ಕೂ ಆಗಲಿಲ್ಲ. ತೋಟಗಾರನ
ಅವನ ಹೆಂಡತಿ ಉಪಚಾರದಿಂದ ನಾನು ಬದುಕಿಕೊಂಡೆ. ಮನೆಯ ಯಜಮಾನಿ ಕಳ್ಳ, ಮನೆಯಲ್ಲಿದ್ದರೆ ಕೆಲಸ ಮಾಡಬೇಕೆಂದು ಎಲ್ಲೂ ಅಡಗಿ ಕುಳಿತು ಬಿಟ್ಟಿದ್ದಾನೆ. ಅವನಿಗೆ ಊಟ ಬೇಕೇ ಬೇಕು, ತೋಟದ ಹಣ್ಣುಗಳೆಲ್ಲ ಅವನ ಹೊಟ್ಟೆಯನ್ನೇ ಸೇರುತ್ತದೆ. ಅವನನ್ನು ಮನೆಯಿಂದ ಓಡಿಸದಿದ್ದರೆ ಈ ಮನೆ ಹಾಳಾಗುತ್ತದೆ. ಈ ದಿನ ಹಣ್ಣು ಕದಿಯುತ್ತಾನೆ, ನಾಳೆ ಹಣ ಕದಿಯುತ್ತಾನೆ. ಬೀದಿಯ ಭಿಕಾರಿಗಳನ್ನು ಮನೆಯಲ್ಲಿ ತಂದಿಟ್ಟುಕೊಂಡರೆ ಆಗುವುದೇನು ಎಂದು ಕೂಗಾಡಿದರೆಂದು ತೋಟದವನು ನನ್ನೊಡನೆ ಹೇಳಿದ. ಬೆತ್ತದ ಏಟಿನಿಂದ ಎದ್ದ ಬಾಸುಂಡೆಗಳ ಮೇಲೆ ಈಗ ಬರ ಎಳೆದಂತಾಯಿತು ನನಗೆ. ಇನ್ನೆರಡು ದಿನ ತೋಟಗಾರನ ಅನ್ನಕ್ಕೂ ನಾನು ಋಣಿಯಾದೆ. ದುರ್ದೈವದ ಸೇಡು ನನ್ನ ಮೇಲೆ ಅಷ್ಟಕ್ಕೆ ನಿಲ್ಲಲಿಲ್ಲ. ಮನೆಯಲ್ಲಿ ಎರಡು ಬೆಳ್ಳಿಯ ತಟ್ಟೆಗಳು ಕಾಣದೆ ಹೋದವೆಂದು ಔತಣ ನಡೆದ ಮುಂದಿನ ರಾತ್ರಿ, ನಾನು ಆಳುಗಳೊಡನೆ ಕೆಲಸ ಮಾಡುತ್ತಿದ್ದ ರಾತ್ರಿಯೇ ಅವು ಕಾಣದೆ ಹೋದವೆಂದು ಆಳುಗಳ ಪೆಟ್ಟಿಗೆ ಬಟ್ಟೆ ಎಲ್ಲ ಶೋಧಿಸಲಾಯಿತೆಂದು ಅವು ಎಲ್ಲಿಯೂ ಕಾಣಬರಲಿಲ್ಲವೆಂದು ಹಣ್ಣುಗಳ ಕಳ್ಳನೇ ಈ ಕೆಲಸ ಮಾಡಿರಬೇಕೆಂದು ನಾನು ಆ ರಾತ್ರಿ ಅವುಗಳನ್ನು ಕದ್ದು ಮಾರನೆಯ ದಿನ ಬೆಳಿಗ್ಗೆ ಪೇಟೆಗೆ ಹೋಗಿ ಬರುವ ನೆವದಲ್ಲಿ ಅವುಗಳನ್ನು ಮನೆಯಿಂದ ಸಾಗಿಸಿದೆನೆಂದು ನನಗೆ ಅಪವಾದ ನನ್ನ ಮೇಲೆ ಬಂತು. ಆಗ ಈ ಹಾಳು ಜೀವವನ್ನು ಉಳಿಸಿಕೊಂಡಷ್ಟು ದುಃಖ ಪರಂಪರೆಗಳು ನನಗೆ ತಪ್ಪುವುದಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಮೇಲು ಎಂದು ನನಗೆ ತೋರಿತು. ತೋಟಗಾರನು ಬೆಳ್ಳಿಯ ತಟ್ಟೆಗಳು ಹೋಗಲಿಲ್ಲ, ಕಡೆಗೆ ಒಂದು ಚಮಚವೂ ಹೋಗಲಿಲ್ಲ. ಮನೆಯ ಹಿರಿಮಗನು ಯಜಮಾನಿಯು ನಿನ್ನನ್ನು ಮನೆಯಿಂದ ಹೊರಡಿಸುವುದಕ್ಕೆ ಹೂಡಿರುವವು. ಊಟವಿದು, ಇನ್ನು ಮೇಲೆ ನೀನು ಆ ಮನೆಯಲ್ಲಿರಬೇಡ, ಭಿಕ್ಷೆ ಬೇಡಿ ತಿನ್ನಬಹುದು. ಈ ಮನೆಯ ಅನ್ನ ಮಾತ್ರ ನಿನಗೂ ಬೇಡ. ಈ ತಿಂಗಳು ತೀರುತ್ತಲೇ ನಾನು ಹೊರಟು ಹೋಗುತ್ತೇನೆ, ನೀನೀಗಲೇ ಹೊರಟು ಹೋಗುವುದು ಲೇಸು ಎಂದ. ನಾನು ಅವನ ಸೂಚನೆಯಂತೆ ಐದನೇ ದಿನ ಮನೆಯ ಯಜಮಾನರಾದ ಜಿಯೋ ಮನೆಯವರನ್ನು ಕಂಡೆ. ನನ್ನನ್ನು ಕಂಡ ತಕ್ಷಣವೇ ಅವರು ಕೆಂಡರಾದರು. ಮನೆಯ ಯಜಮಾನಿ ನನ್ನ ಮೇಲೆ ಇಲ್ಲ ಸಲ್ಲದ ಚಾಡಿಗಳನ್ನು ಹೇಳಿ ಅವರ ತಲೆಯನ್ನು ಕೆಡಿಸಿದ್ದರು. ಅವರ ಮುಂದೆ ನನ್ನ ದುಃಖದ ಕತೆ ಅವರಿಗೆ ಎಳ್ಳಷ್ಟು ನಂಬಿಕೆ ಹುಟ್ಟಿಸಲಿಲ್ಲ. ಕಡೆಗೆ ಅವರು ನನ್ನನ್ನು ಕಳ್ಳನೆಂದೇ ನಿರ್ಧರಿಸಿದರು. ನಾನು ಎಷ್ಟು ಹತ್ತುಕೊಂಡರೂ ಏನು ಪ್ರಯೋಜನವಿಲ್ಲವೆಂದು ತಿಳಿಯಿತು. ಒಪ್ಪಲಾರದ ಮನವಾಯಿತು ಅವರದು. ನನ್ನ ಅಜ್ಜಿ ಅವರಲ್ಲಿಟ್ಟಿರುವ ಹಣ ಕೊಡಿರೆಂದು, ನನ್ನ ಮನೆಯನ್ನು ನನ್ನ ವಶಕ್ಕೆ ಕೊಡಿರೆಂದು ನಾನು ನನ್ನ ಮನೆಯಲ್ಲೇ ಇದ್ದುಕೊಂಡು ಶಾಲೆಗೆ ಹೋಗುತ್ತೇನೆಂದು ಕೇಳಿಕೊಂಡೆ. ಈ ಮಾತು ನನ್ನ ಬಾಯಿಯಿಂದ ಹೊರಡುವುದು ಎಂದು ಅವರು ಎಣಿಸಿರಲಿಲ್ಲ. ಅದನ್ನು ಕೇಳಿ ಅವರು ಕೋಪಗೊಂಡು ನಖ ಶಿಖ ಅಂತ ಉರಿದು ಹೋದರು. ಅಪ್ಪರಿಸಿ, ಏನು ನೀನು ಹೇಳಿದ್ದು? ನಿನ್ನ ಹಣ, ನಿನ್ನ ಮನೆ, ನಿನ್ನ ಅಜ್ಜಿ ನನ್ನಲ್ಲಿ ಇದುವರೆಗೆ ನಿಮ್ಮ ಜೀವನಕ್ಕಾಗಿ ಆಗಾಗ ಸಾಲ ತೆಗೆದುಕೊಳ್ಳುತ್ತಿದ್ದ ಹಣ ಒಟ್ಟು ಲೆಕ್ಕ ಮಾಡಿ ನೋಡಿದ್ದೇನೆ. ಹತ್ತಿರ ಹತ್ತಿರ 6,000 ಫ್ಲಾರಿನ್ಗಳಾಗುತ್ತವೆ. ನಿನ್ನ ಅಜ್ಜಿ ನನ್ನ ಬಳಿ ಕೊಟ್ಟಿರುವುದೆಲ್ಲ 3,000 ಫ್ಲಾರಿನ್ ಬೆಲೆ ಇಲ್ಲ. ಆ ನಿನ್ನ ಮುರುಕಲು ಮನೆ 2,000 ಫ್ಲಾರಿನ್ ಬರುತ್ತದೆ. ಇನ್ನು ನನಗೆ ಬೇಕಾದ 1,000 ಫ್ಲಾರಿನ್ಗಳಿಗೆ ದಿಕ್ಕಿಲ್ಲ, ದಾರಿ ಇಲ್ಲ. ನಿನ್ನ ಅಜ್ಜಿ ಬಹು ಮೋಸಗಾತಿ. ನೀನು ಹುಟ್ಟು ಕಳ್ಳ, ಅನ್ನವಿಟ್ಟ ಮನೆಗೆ ಕನ್ನವಿಟ್ಟೆ. ಚಿಕ್ಕವನೆಂದು ಸಾಕಿದರೆ ನಿನ್ನ ವಿಷದ ಹಲ್ಲು ಎಲ್ಲಿ ಹೋದೀತು? ಹೊರಡು ಈ ಮನೆಯಿಂದ ಆಚೆಗೆ ಎಂದು ಬಿಟ್ಟರು. ಯಜಮಾನರಬ್ಬರ ಕೇಳಿ ಆ ಯಜಮಾನಿಯು ಅಲ್ಲಿಗೆ ಧಾವಿಸಿದಳು. ನಡೆದಿರುವ ವಿದ್ಯಮಾನಗಳನ್ನು ಎಲ್ಲ ಆ ಸೂತ್ರಧಾರಿಣಿ ಒಂದೇ ನಿಮಿಷದಲ್ಲಿ ಅರಿತುಕೊಂಡು ನನ್ನನ್ನು ನೋಡಿ, ಆ ಬೆಳ್ಳಿಯ ತಟ್ಟೆಗಳನ್ನು ಇಲ್ಲಿ ತಂದಿಟ್ಟು ಬಿಟ್ಟು ನಂತರ ಹೊರಡು, ಅಥವಾ ಎಲ್ಲಿ ಯಾರ ಬಳಿ ಇಟ್ಟಿದೆಯೋ ಹೇಳು, ಲಿಸ್ಸಾ ನನ್ನೆಟ್ಟಿಯವರ ಕೈಯಲ್ಲಿ ಕೊಟ್ಟಿದೆಯೋ, ಬಾಯ್ ಬಿಡು ಕತ್ತೆ ಎಂದು ಹೇಳುತ್ತಾ ಗಂಡನ ಕಡೆಗೆ ತಿರುಗಿ, ಆ ನೆನ್ನೆಟ್ಟಿಗೆ ನೀವು ಅಂಗಡಿಯನ್ನು ಬಾಡಿಗೆಗೆ ಕೊಡಬೇಡಿ ಎಂದು ಎಷ್ಟೋ ಸಲ ಹೇಳಿದೆ. ಆ ವಿಷಸರ್ಪಕ್ಕೂ ಅವನ ಆಶ್ರಯ ಕೊಡುತ್ತಿದ್ದಾನೆ ನೋಡಿ. ಅವನ ರೊಟ್ಟಿ ಅಂಗಡಿಯನ್ನು ಮೊದಲು ಅಲ್ಲಿಂದ ತೆಗೆಸಿ, ಅದಕ್ಕಿಂತ ಹೆಚ್ಚು ಬಾಡಿಗೆ ಕೊಡುತ್ತೇವೆ ಎಂದು ದಿನವೂ ನನ್ನ ಬಳಿಗೆ ಜನಗಳು ಬರುತ್ತಲೇ ಇದ್ದಾರೆ. ಅವನಿಗೇಕೆ ಕೊಡಬೇಕು ಎಂದು ಗಂಡನಿಗೆ ಆಜ್ಞೆ ಮಾಡಿ ಪುನಃ ನನ್ನನ್ನು ನೋಡಿ, ಏಕೆ ಗೂಬೆಯಂತೆ ಕಣ್ಣುಗಳನ್ನು ಬಿಡುತ್ತಾ ನಿಂತಿದೆಯೇ? ನೀನಾಗಿ ಬೆಳ್ಳಿಯ ತಟ್ಟೆಗಳನ್ನು ತಂದಿಡದಿದ್ದರೆ ಅದನ್ನು ಇಲ್ಲಿಗೆ ಬರಮಾಡಿಕೊಳ್ಳುವ ಬಗೆಯನ್ನು ಬಲ್ಲೆವು ಎಂದು ಹೇಳುತ್ತಾ ಕೋಣೆಯಿಂದ ಹೊರಟೇ ಹೋದಳು. ಆಗ ನನಗೆ ಚೆನ್ನಾಗಿ ತಿಳಿಯಿತು ಆ ಮನೆಗೆ ಯಜಮಾನರು ಯಾರೆಂಬುದು. ನಾನು ಜೀನೋ ಜಿಯೋವನಿಯರ ಹತ್ತಿರ ಇನ್ನು ಹೆಚ್ಚು ಮಾತನಾಡಲಿಲ್ಲ. ಹೋಗಿ ನನ್ನ ಪುಸ್ತಕಗಳನ್ನು ಗಂಟು ಕಟ್ಟಿದೆ, ಬಟ್ಟೆ ಬರೆಗಳನ್ನು ಗಂಟು ಕಟ್ಟಿದೆ. ಮುಂದೇನು ಮಾಡಬೇಕು ಎನ್ನುವ ಯೋಚನೆ ತಲೆ ಹತ್ತಿತು. ನನಗೆ ಆಗ ಪ್ರಪಂಚದಲ್ಲಿದ್ದ ದಿಕ್ಕು ಒಂದೇ, ಲಿಸ್ಸಾ ತಾಯಿ. ನನ್ನೆಟ್ಟಿ ಇಟ್ಟಿದ್ದ ರೊಟ್ಟಿ ಅಂಗಡಿ ಜೀವಮನಿಯರದೆಂದು, ನನ್ನೆಟ್ಟಿ ಅದಕ್ಕೆ ಬಾಡಿಗೆ ಕೊಡುತ್ತಿದ್ದಾನೆಂದು ಯಜಮಾನಿಯವರ ಮಾತುಗಳಿಂದಲೇ ಸ್ಪಷ್ಟಪಟ್ಟಿತು. ನಾನು ಅಲ್ಲಿಗೆ ಹೋಗುವುದರಿಂದ ನನ್ನೆಟ್ಟಿಯವರಿಗೆ ಆಗುವ ವಿಪತ್ತನ್ನು ಅರಿತೆ. ದುಷ್ಟಳು ದುರಾಶೆಯುಳ್ಳವಳು ಆದ ಯಜಮಾನಿ ನನ್ನೆಟ್ಟಿಯನ್ನು ಅಂಗಡಿ ಬಿಟ್ಟು ಹೋಗೆಂದು ಹೇಳಿದರೆ ಲಿಸ್ಸಾ ತಾಯಿ ಮತ್ತು ಮಕ್ಕಳ ಗತಿ ಏನಾಗುವುದು? ಅವರ ವಿಷಾದ ಪ್ರಕರಣಕ್ಕೂ ನಾನೇ ಕಾರಣ ಆಗುತ್ತೇನಲ್ಲ ಎಂಬ ಭಯ ಬೇರೆ ನನಗೆ ಉಂಟಾಯಿತು. ನಾನು ಇನ್ನೆಲ್ಲಿಗೆ ಹೋಗಲಿ? ಯಾರ ಅನ್ನಕ್ಕೆ ಕೈಯೊಡ್ಡಲಿ? ಬೇಡಿ ತಿನ್ನುವ ಹೇಡಿ ಜೀವನ ನನಗೆ ಬಹಳ ಅಸಹ್ಯವಾಗಿ ಕಂಡಿತು. ಚಿಕ್ಕಪ್ಪ ಕೇಳುತ್ತಿರುವೆಯಲ್ಲ, ನನ್ನ ಪಾಲಿಗೆ ಆಗ ನೀನು ಬದುಕಿದ್ದು ಇಲ್ಲವಾದೆ. ಅಜ್ಜಿ ಬದುಕಿದ್ದಾಗಲೇ ನಿನಗೆ ಈ ದೇವಾಲಯದ ಧರ್ಮದರ್ಶಿ ಸಂಘದ ಮೇಲ್ವಿಳಾಸಕ್ಕೆ 2-3 ಕಾಗದ ಪತ್ರ ಬರೆಸಿದ್ದಳು. ಒಂದಕ್ಕೆ ಮಾತ್ರ ಉತ್ತರ ಬಂತು. ನೀನು ಫ್ಲಾರೆನ್ಸ್ನಲ್ಲಿಲ್ಲ, ರೋಮ್ ಪಟ್ಟಣದ ವಾಟಿಕನ್ನಲ್ಲಿ ಕೆಲಸ ಹಿಡಿದಿರುವೆ. ಅಲ್ಲಿಂದ ವಿಶ್ರಾಂತಿಗಾಗಿ ಎಲ್ಲಿಯೋ ಪರ್ವತ ಪ್ರದೇಶಗಳಿಗೆ ಹೋಗಿರುವೆ ಎಂದು, ಎಲ್ಲಿಗೆ ಎಂದು ನಿಖರವಾಗಿ ತಿಳಿದಿಲ್ಲವೆಂದು ಉತ್ತರ ಬಂತು. ನೀನು ನಮಗಾಗಿ, ನನ್ನ ವಿದ್ಯಾಭ್ಯಾಸಕ್ಕಾಗಿ, ನನ್ನ ಜೀವನಕ್ಕಾಗಿ ಕೊಟ್ಟ ಹಣವನ್ನು ನನ್ನ ದುರ್ದೈವ
ಹೀಗೆ ಪರರ ಪಾಲು ಮಾಡಿಬಿಟ್ಟಿತು. ಗಂಟು ಕಳ್ಳರ ಕೈಗೆ ಗಂಟು ಸೇರಿತು. ನನ್ನ ಅಜ್ಜಿ ನನಗಾಗಿ ಪಟ್ಟ ಕಷ್ಟವೆಲ್ಲ ನಿಷ್ಫಲವಾಯಿತು. ನನಗಾಗಿ ಅವಳು ದುಡಿದು ದುಡಿದು ಸತ್ತಳು. ನಾನು ಹಿಂದೆ ಬಿಕಾರಿ ಹುಡುಗನಾಗಿ ಬೀದಿಯ ಮಕ್ಕಳೊಡನೆ ಆಡುತ್ತಿದ್ದ ಕಾಲವೇ ನನಗೆ ಅಮೃತವಾಗಿತ್ತು. ಈಗ ನನಗೆಲ್ಲವೂ ಶೂನ್ಯ. ಜೀವನಿಯರ ಮನೆಯೇ ನನಗೆ ನರಕ ಆಯಿತು. ಇನ್ನು ಆ ಮನೆಯಲ್ಲಿ ಇದ್ದಷ್ಟು ನಿಮಿಷಗಳು ನನಗೆ ಯಾತನೆ ಹೆಚ್ಚುವುದು ಎಂದು ತಿಳಿದು ನಾನು ಕಟ್ಟಿದ್ದ ಆ ಗಂಟು ಮೂಟೆಗಳನ್ನು ತೋಟದವನ ಗುಡಿಸಿನಲ್ಲಿ ಇಟ್ಟು ನಾಳೆ ಬಂದು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಬಾಂಬಿಯನ್ನು ಕಾಣುವ ಮನಸ್ಸಾಗಿ ಅಮ್ಮನ್ನು ಬಿಟ್ಟು ಹೊರಟೆ. ಇನ್ನು ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.